ಹಾಯ್ ಫ್ರೆಂಡ್ಸ್, ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಏನು ಪಂಚಾಯಿತಿಯಲ್ಲಿ ಏನು ಹುದ್ದೆಗಳು ಖಾಲಿ ಇರ್ತವೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು ಫ್ರೆಂಡ್ಸ್. ಅದರ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡುವುದಕ್ಕೆ ಬಂದಿರುವಂಥದ್ದು. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರಿ ಅಂತಂದರೆ, ಪಂಚಾಯಿತಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಅಥವಾ ತಾಲೂಕು ಪಂಚಾಯಿತಿ ಆಗಿರ್ಬೋದು, ಯಾವುದೇ ಏನು ಪಂಚಾಯಿತಿಯಲ್ಲಿ ಏನು ಜಾಬ್ಸ್ ಇರ್ತವೆ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಟೋಟಲ್ ಆಗಿ ಎಷ್ಟು ಜಾಬ್ಸ್ ಇದ್ದಾವೆ, 2021 ಯಾವಾಗ ನೋಟಿಫಿಕೇಶನ್ ಕಾನ್ಫರ್ಮ್ ಆಗುತ್ತೆ ಮತ್ತು ಎಷ್ಟು ಜಾಬ್ಸ್ ಇದ್ದಾವೆ, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು 50,000 ಸಬ್ಸ್ಕ್ರೈಬರ್ ಮಾಡಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ಟೆಲಿಗ್ರಾಮ್ನ ಯಾರ್ಯಾರು ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಅಲ್ಲೂ ಕೂಡ ಜಾಯ್ನ್ ಆಗಿ ನಮಗೆ ಸಪೋರ್ಟ್ನ ಮಾಡ್ಬೋದು. ಮತ್ತು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಏನು ಪಂಚಾಯಿತಿಯಲ್ಲಿ ಏನು ಹುದ್ದೆಗಳು ಇದ್ದಾವೆ, ಅದಕ್ಕೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಮತ್ತು ಅದರ ಸುದ್ದಿ ಏನು, ಎಷ್ಟು ಹುದ್ದೆಗಳು ಇದ್ದಾವೆ ಮತ್ತು ಖಾಲಿ ಹುದ್ದೆಗಳು ಎಷ್ಟು ಎನ್ನುವುದರ ಸಂಪೂರ್ಣ ಮಾಹಿತಿನ ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಪಂಚಾಯಿತಿಗಳು ಭರ್ತಿ, ಹುದ್ದೆಗಳು ಖಾಲಿ ಅಂತ ಕೊಡಲಾಗಿದೆ. ರಾಜ್ಯದ ಒಂದು ಗ್ರಾಮೀಣ ಭಾಗದ ಆಡಳಿತ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಅಂತ ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಬೆಂಗಳೂರಿನಿಂದ ಬಂದಿರುವಂಥ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ನೋಡ್ತಾ ಇರ್ಬೋದು, ಬೆಂಗಳೂರು ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆದು ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗಿ ಪೂರ್ಣ ಪ್ರಮಾಣದಲ್ಲಿ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಆದರೆ ಬಹುತೇಕ ಕಡೆ ಖಾಲಿ ಹುದ್ದೆಗಳು, ಹೊಸ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸ್ವಾಗತಿಸುವ ಸ್ಥಿತಿ ಇರುವಂಥದ್ದು. ಪಂಚಾಯಿತಿಗಳಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರದ ಚುಕ್ಕಾಣಿ ಹಿಡಿದಾಗಿದೆ. ಆಡಳಿತ ಮತ್ತು ಅಭಿವೃದ್ಧಿ ಚಟುವಟಿಕೆಗಳು ಇನ್ನೇನು ಪ್ರಾರಂಭಿಸಬೇಕಿದೆ, ಆದರೆ ಆಡಳಿತ ನಿರ್ವಹಣೆ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕಾದ ಒಂದು ಅಧಿಕಾರಿಗಳು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿರುವ ಒಂದು ಕಾರಣದಿಂದಾಗಿ ರಾಜ್ಯದ ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಅಂದರೆ SDA ಹುದ್ದೆಗಳು, ಹಾಗೆ ಎಲ್ಲ ಈ ರೀತಿಯ ಒಂದು ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಎಲ್ಲ ಹುದ್ದೆಗಳು ಕೊರೋನಾ ಕಾರಣಕ್ಕೆ ಆರ್ಥಿಕ ಒಂದು ಮಿತವ್ಯಯ ಹೇರಿದ್ದರ ಪರಿಣಾಮ ಕಳೆದೊಂದು ವರ್ಷದಿಂದ ಇಲ್ಲಿ ಏನು ಹೊಸ ನೇಮಕಾತಿಗಳು ಇದ್ದವು ಅದು ನಡೆಯುವುದಕ್ಕೆ ಇಲ್ಲಿ ಸಾಧ್ಯವಾಗಿರಲಿಲ್ಲ. ಈಗ ಇದನ್ನೆಲ್ಲ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಈಗ ನಾನಾಗಲೇ ಈಗ ಒಂದು ವಿಡಿಯೋನ ಮಾಡಿದ್ದೆ ಫ್ರೆಂಡ್ಸ್, 1 April ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಅಂತ. ಅಂದರೆ ಆರ್ಥಿಕ ಇಲಾಖೆ ಈಗ 2021 ನಡೆಸುವಂಥ ಏನೇನು ಜಾಬ್ ನೋಟಿಫಿಕೇಷನ್ ಇದ್ದಾವೆ ಅದೆಲ್ಲದಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಕೊಡಲಾಗಿರುವಂಥದ್ದು ಈ ಖಾಲಿ ಹುದ್ದೆಗಳು ಗ್ರಾಮೀಣ ಭಾಗದ ಒಂದು ಆಡಳಿತ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುತ್ತಿದೆ ಅಂತ ಕೊಡಲಾಗಿದೆ. ಅಂದರೆ ಗ್ರಾಮೀಣ ಭಾಗದ ಜನರು ಯಾರ್ಯಾರಿದ್ದೀರಾ ಅದರ ಒಂದು ಅಭಿವೃದ್ಧಿಗೆ ಇದು ಪರಿಣಾಮ ಬೀರುತ್ತೆ ಅಂತಲೇ ಕೊಡಲಾಗಿದೆ. ಮತ್ತು ಇಲ್ಲಿ ಟೋಟಲ್ ಎಷ್ಟು ಹುದ್ದೆಗಳು ಇವೆ ಅಂತ ಕೊಡಲಾಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೀವು ಇಲ್ಲಿ ರಾಜ್ಯದಲ್ಲಿ ಒಟ್ಟಾರೆ 6021 ಗ್ರಾಮ ಪಂಚಾಯಿತಿಗಳಿದ್ದು ಪ್ರತಿ ಪಂಚಾಯಿತಿ ಒಂದರಂತೆ 6021 PDO ಹುದ್ದೆಗಳು ಮಂಜೂರಾಗಿರುವಂಥದ್ದು ಫ್ರೆಂಡ್ಸ್. ಮತ್ತು ಇದರಲ್ಲಿ 5203 PDOಗಳು ಕಾರ್ಯನಿರ್ವಹಿಸುತ್ತಿದ್ದು 746 ಹುದ್ದೆಗಳು ಇನ್ನೂ ಕೂಡ ಖಾಲಿ ಇರುವಂಥದ್ದು. ಅಂದರೆ PDO ಹುದ್ದೆಗಳು 6021 ಹುದ್ದೆಗಳಲ್ಲಿ 5203 ಭರ್ತಿಯಾಗಿರುವಂಥದ್ದು ಮತ್ತು 746 ಹುದ್ದೆಗಳು ಇನ್ನೂ ಖಾಲಿ ಇರುವಂಥದ್ದು. ಜೊತೆಗೆ 2194 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಒಂದು ಮತ್ತು ಆ ಹುದ್ದೆಗಳಲ್ಲಿ 3827 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಎರಡು ಹುದ್ದೆಗಳಲ್ಲಿ 749 ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಅಂದರೆ SDA ಹುದ್ದೆಗಳು ಇಲ್ಲಿ ಮಂಜೂರಾದ ಒಂದು 2579 ಹುದ್ದೆಗಳಲ್ಲಿ 505 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆ 2300 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಯಾರ್ಯಾರು ನೀವು ಅಂದರೆ PUC ಆಗಿರ್ಬೋದು, ಅಂದರೆ SDAಗೆ ಎಲ್ಲರೂ ಕೂಡ ನೀವು PUC ಮುಗಿಸಿರಬೇಕು ಅಂತ ಕೊಡಲಾಗಿದೆ ಫ್ರೆಂಡ್ಸ್. ಮತ್ತು ಯಾರ್ಯಾರು PUCನ ಮುಗಿಸಿರ್ತೀರಾ ಎಲ್ಲರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು. ಮತ್ತು PDO ಅಭ್ಯರ್ಥಿಗಳು ಅಂದರೆ PDO ಆಗಬೇಕು ಅಂತಂದರೆ ನೀವು ಡಿಗ್ರಿ ಮಾಡಿರಬೇಕು ಅಂತ ಹೇಳ್ತಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಂಸದರು ಮತ್ತು ಸಚಿವರ ಸೇವೆಗೆ PDOಗಳು ಅಂತ ಕೊಡಲಾಗಿದೆ. ಇಲ್ಲಿ ಜಾಬ್ನ ಒಂದು ನೋಟಿಫಿಕೇಶನ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರಾಜ್ಯದ ಸಂಸದರು, ಕೇಂದ್ರ ಸಚಿವರು, ರಾಜ್ಯದ ಒಂದು ಸಚಿವರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳ ಒಂದು ಬಳಿ ನಿಯೋಜನೆ ಮತ್ತು ಅನ್ಯ ಕಾರ್ಯ ನಿಮಿತ್ತ 50 ಹೆಚ್ಚು ಮಂದಿ PDOಗಳನ್ನು ನಿಯೋಜಿಸಲಾಗಿರುವಂಥದ್ದು. ಗ್ರಾಮ ಪಂಚಾಯಿತಿಗಳ ಒಂದು ಏನು ಕೆಲಸ ಮಾಡಬೇಕಾದ ಇವರು ವಿಧಾನಸೌಧದಲ್ಲಿ ತಮ್ಮ ಕಾರ್ಯಭಾರ ನಡೆಸುತ್ತಿದ್ದಾರೆ ಅಂತ ಕೊಡಲಾಗಿದೆ. ಮತ್ತು ಇಲ್ಲಿ ಇಲಾಖೆಯಲ್ಲಿ 8,000 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ನೋಡಬಹುದು ಫ್ರೆಂಡ್ಸ್. ಇಲ್ಲಿ ಟೋಟಲ್ ಆಗಿ 3,000 ಎಷ್ಟೋ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ಅಂತ ಕೊಡಲಾಗಿದೆ. ನೆಕ್ಸ್ಟು ಇಲ್ಲಿ ನೋಡಬಹುದು, ಇಲ್ಲಿ ಇಲಾಖೆಯಲ್ಲಿ 8,000 ಅಧಿಕ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ಅಂತಲೂ ಕೊಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಂದು ಏನು ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ವಿವಿಧ ವೃಂದಗಳಲ್ಲಿ 4,928 ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ
1537 ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ 1594 ಹುದ್ದೆಗಳು ಇಲ್ಲಿ ಒಟ್ಟಾರೆ 8000 ಅಧಿಕ ಹುದ್ದೆಗಳು ಇಲ್ಲಿ ಖಾಲಿ ಇರುವಂತಹದ್ದು. 2021 ಈ ಎಲ್ಲ ಹುದ್ದೆಗಳ ಒಂದು ನೋಟಿಫಿಕೇಶನ್ ಬಿಡಲಾಗುತ್ತೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್, ಯಾರ್ಯಾರು ನೀವು SDA ಹುದ್ದೆಗಳಿಗೆ ಆಗಿರ್ಬೋದು ಅಥವಾ PDO ಹುದ್ದೆಗಳಿಗೆ ಆಗಿರ್ಬೋದು, ಯಾರ್ಯಾರು ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಇನ್ನೂ ಕೊಟ್ಟಿಲ್ಲ. ನಾನು ಈ ವಿಡಿಯೋದಲ್ಲಿ ಎಷ್ಟು ಜಾಬ್ಸ್ ಇದಾವೆ ಎನ್ನುವುದರ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ ಮತ್ತು ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿನ ನೀವು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿದ್ರಿ ಅಂತಂದರೆ ನಾನು ನಿಮಗೆ ಮಾಹಿತಿನ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆದರೆ ಮಾತ್ರ ವಿಡಿಯೋಗೆ ಈಗಲೇ ಲೈಕ್ನ ಮಾಡಿ, ಮತ್ತು ಯಾರ್ಯಾರು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೇನು 100,000 ಸಬ್ಸ್ಕ್ರೈಬರ್ ಆಗುವುದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಬೇಗ 100,000 ಸಬ್ಸ್ಕ್ರೈಬರ್ ಆಗುವುದಕ್ಕೆ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.